ನಮಸ್ಕಾರ ಸ್ನೇಹಿತರೆ, ಎಜುಲೇಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2022-23 ಸಾಲಿನ ಎಸ್ಎಸ್ಪಿ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಇವತ್ತು ರಾತ್ರಿ 12 ಗಂಟೆವರೆಗೂ ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡಿ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಳೆದ 3-4 ತಿಂಗಳುಗಳಿಂದ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ. ಆದರೆ ವಿದ್ಯಾರ್ಥಿ ವೇತನ ಇನ್ನೂ ಜಮಾ ಆಗ್ತಾ ಇಲ್ಲ. ಸಾಕಷ್ಟು ವಿದ್ಯಾರ್ಥಿಗಳ ಈ ಫೀ ಕನ್ಸೆಷನ್ ಆಗಿರಬಹುದು ಅಥವಾ ಈ ಡೇ ಸ್ಕಾಲರ್ ಅಮೌಂಟ್ ಆಗಿರಬಹುದು, ಯಾವುದೇ ವಿದ್ಯಾರ್ಥಿ ವೇತನ ಅನಿವಾರ್ಯ ಕಾರಣಗಳಿಂದ ನಿಮ್ಮ ಅಕೌಂಟ್ಗೆ ಜಮಾ ಆಗ್ತಾ ಇಲ್ಲ. ಸೊ ಅದು ಏನಾಗಿದೆ ಅಪ್ಡೇಟ್, ಸದ್ಯಕ್ಕೆ ಏನೇನು ಮಾಹಿತಿ ಇದೆ ಎಸ್ಎಸ್ಪಿಗೆ ಸಂಬಂಧಪಟ್ಟಂತೆ ಈ ವಾರದ್ದು ಅನ್ನುವಂತಹ ಎಲ್ಲ ವಿವರಗಳನ್ನ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಅದ್ಮೇಲೆ ಗಮನಿಸಿದ್ರಿ, ನಾನು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಧಿಕೃತ ವೆಬ್ಸೈಟ್ ಅಲ್ಲಿ ಇದ್ದೀನಿ. ಇಲ್ಲಿ ಗಮನಿಸಿದ್ರಿ, ಆಲ್ರೆಡಿ ನಾನು ಕಳೆದ ವಾರ ನಿಮಗೆ ಅಪ್ಡೇಟ್ ಅಲ್ಲಿ ಹೇಳಿದ್ದೆ, ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಅವರಿಗೆ 28ನೇ ತಾರೀಕಿನವರೆಗೂ ಕೂಡ ಅರ್ಜನ ಸಲ್ಲಿಸೋದಕ್ಕೆ ಅವಕಾಶ ಕೊಡಲಾಗಿತ್ತು. ತಾತ್ಕಾಲಿಕ ರಿಜಿಸ್ಟರ್ ನಂಬರ್ ನ ಉಪಯೋಗಿಸಿಕೊಂಡು ಅರ್ಜನ ಸಲ್ಲಿಸೋದಕ್ಕೆ ಅವರಿಗೆ 30ನೇ ತಾರೀಕಿನವರೆಗೂ ಕೂಡ, ಅಂದ್ರೆ ಇವತ್ತಿನವರೆಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ನುಳಿದಂತಹ ಬೇರೆ ಕೋರ್ಸ್ನ ವಿದ್ಯಾರ್ಥಿಗಳು, ಬೇರೆ ವರ್ಗದ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರ ವಿದ್ಯಾರ್ಥಿ ವೇತನವನ್ನು ಕೂಡ 35-2023ರವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಲಾಗಿತ್ತು. ಇವತ್ತು ತಡರಾತ್ರಿ 12 ಗಂಟೆವರೆಗೂ ಕೂಡ ನೀವು ಅರ್ಜನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಸೊ ಇದು ಕೊನೆಯ ಅವಕಾಶ ಅಂತ ಇಲಾಖೆ ಕಡೆಯಿಂದ ಹೇಳಿರೋದ್ರಿಂದ ಮತ್ತೊಂದ್ಸಲ ಎಕ್ಸ್ಟೆಂಡ್ ಮಾಡುವುದಿಲ್ಲ. ಜೊತೆಗೆ ಈ ವರ್ಷದ ಸಂಪೂರ್ಣ ಪ್ರಕ್ರಿಯೆಯನ್ನು ಮುಗಿಸಿ ಇನ್ನು ನಮಗೆ ವಿದ್ಯಾರ್ಥಿ ವೇತನವನ್ನ ಜಮೆ ಮಾಡಬೇಕಾಗಿದೆ. ಹಾಗಾಗಿ ಯಾವುದೇ ವಿದ್ಯಾರ್ಥಿ ವೇತನದ ವಿವರಗಳು ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ಸ್ಟೇಟಸ್ ನಲ್ಲಿ. ನನ್ನದೇ ಅಪ್ಲಿಕೇಶನ್ ಅನ್ನು ಚೆಕ್ ಮಾಡಿ ನೋಡೋಣ ಅಂತ, ಏನೇನು ಬದಲಾವಣೆಗಳಿದೆ, ಏನೇನು ಬದಲಾವಣೆಗಳ ಇಲ್ಲ ಅನ್ನೋದನ್ನ. ಎಸ್ಎಸ್ಪಿ ಐಡಿಯನ್ನ ಪಾಸ್ವರ್ಡ್ ಅನ್ನು ಹಾಕಿದೀನಿ. ತದನಂತರ ನಾನು ಕ್ಯಾಪ್ಚಾವನ್ನು ಕೂಡ ಹಾಕ್ತಾ ಇದೀನಿ. ಗಮನಿಸ್ತಿದ್ರಿ, ಕ್ಯಾಪ್ಚಾವನ್ನು ಹಾಕ್ತಾ ಇದೀನಿ. ಕ್ಯಾಪ್ಚರ್ ಆದ ನಂತರ ಲಾಗಿನ್ ಆಗೋದ್ರ ಮೂಲಕ ವಿವರಗಳನ್ನ ನೋಡ್ತಾ ಹೋಗೋಣ. ಗಮನಿಸಿದ್ರೆ ನನ್ನ ಹೆಸರು ಕೂಡ ಕಾಣಿಸ್ತಾ ಇದೆ. ಲಾಗಿನ್ ಆದ ನಂತರ ಬೇರೆ ಬೇರೆದಂತಹ ವಿವರಗಳೆಲ್ಲ ಇದೆ. ಕೊನೆಗಿದೆ ನೋಡಿ, ನಮ್ಮ ಫೀ ಕನ್ಸೆಷನ್ ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ. ನಮ್ಮ ಡೇ ಸ್ಕಾಲರ್ ಅಮೌಂಟ್ ಅದು 12,000 ಬರುತ್ತೆ ಅಂತ ಹೇಳಿದ್ರು, ಜಸ್ಟ್ 4,500 ರೂಪಾಯಿ ಮಾತ್ರ ಹಾಕಿದ್ದಾರೆ. ಇನ್ನುಳಿದಂತೆ ನಮ್ಮ ಫೀ ಕನ್ಸೆಷನ್ ಅಮೌಂಟ್ ಅಂಡರ್ ಪ್ರೊಸೆಸ್ ಅಲ್ಲೇ ಇದೆ. ಸುಮಾರು 3 ತಿಂಗಳಾಯಿತು, ಇನ್ನು ಕೂಡ ಜಮಾ ಆಗಿಲ್ಲ. ಹಾಗಾಗಿ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕವನ್ನ ಮುಗಿದ ತಕ್ಷಣ, ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಪೂರ್ಣಗೊಂಡ ನಂತರವಾದರೂ ನಮ್ಮ ವಿದ್ಯಾರ್ಥಿ ವೇತನವನ್ನ ನಮ್ಮ ಅಕೌಂಟ್ಗೆ ಜಮೆ ಮಾಡಲಿ ಅಂತ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದೀವಿ. ಸೊ ಇದಾಗಿತ್ತು ಈ ಕ್ಷಣದ ಪ್ರಮುಖ ಮಾಹಿತಿ. 30ನೇ ತಾರೀಕು ಅಂದ್ರೆ ಇವತ್ತಿನ ರಾತ್ರಿವರೆಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಹಾಗೆ ವಿದ್ಯಾರ್ಥಿ ವೇತನ ಕೂಡ ಜಮೆ ಆಗುವ ಎಲ್ಲ ಸಾಧ್ಯತೆಗಳಿದೆ. ಬಟ್ ಅದರ ಬಗ್ಗೆ ಅಕ್ಯೂರಸಿ ಇಲ್ಲ, ಯಾವಾಗ ಜಮೆ ಆಗುತ್ತೆ ಏನು ಅನ್ನುವಂತಹ ಮಾಹಿತಿಗಳಿಲ್ಲ. ಬಂತು ಅಂದ್ರೆ ಖಂಡಿತವಾಗಿ ನಿಮ್ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಟೈಮ್.